पत्रकर्तरु गमनिसबेकाद ओंदु विषय कूड बुद्धिवंतर जिल्लेय बुद्धिवंत पत्रकर्त लेक्काचार कांग्रेस बीजेपी राज्य अध्यक्षरादंत नलिन कुमार कटील अवरु अवर स्नेहितर जोते मातादुत्ता राज्यदल्लि राजकीय बदलावणे आगुत्ते मुख्यमंत्री बदलावणे आगुत्ते एनादरू नीवु कोडुवंतदिद्दरे नंतर कोडि ते अर्थम गुतार जो मतडदेना को राज्य मटद भ्रष्टाचार इतना परोक्ष बीजेपी अध्यक्ष ಬೆಳವಣಿಗೆ ಬಹುಶಃ ಇದು ನಮಗೆಲ್ಲ ಬುದ್ಧಿವಂತರ ಜಿಲ್ಲೆಯ ಬುದ್ಧಿವಂತ ಪತ್ರಕರ್ತರಿಗೂ ಕೂಡ ಒಂದು ಸವಾಲು ಇದು ನನ್ನ ಧ್ವನಿ ಅಲ್ಲ ಯಾರು ಮಿಮಿಕ್ರಿ ಮಾಡಿದ್ದಾರೆ ಅಂತ ಹೇಳಿದ್ರು ಅಷ್ಟಕ್ಕೆ ನಿಲ್ಲಿಲ್ಲ ಈ ಜಿಲ್ಲೆಯ ಎಲ್ಲಾ ಶಾಸಕರ ನಿಯೋಗ ಪೊಲೀಸ್ ಆಯುಕ್ತರ ಹತ್ರ ಹೋಗಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಅಂತ 15 वर्ष लोकसभा सदस्यर 15 वर्ष लोकसभा सदस्यर केस नलिन कुमार कटील ध्वनिया अब मिमिक्रिया निजवाद ध्वनिया अंतिक साध्यव शासक नमल ध्वनिया कूड़ा तक स्पंदन तक साध्य खंडित क्षेत्र लोकसभा सदस्यर ध्वनिया अद्दे ध्वनिया अथवा मिमिक्री तक आगदेर शासक बहुश नन बहुत अन कनिकार अस्त बहुश इष्टुलिके साध्य आगद शासक जनर स्पंदन साध्य प्रश्न पोलिस आयुक्तर के मन को वार मन को तनिखे आगे अर्थ तनिखे तनिखे आगे मन को तनिखे नम कमीशनर पोलिस आयुक्त सामाजिक जालतानद विचार अब निर्दिष्ट पत्ते बहुश हिंदी के सामाजिक जाल प्रकरण जन बंधन कूड़ा एक्सपर्ट नम कमीशन बहुत एक्सपर्ट सामाजिक जालतांदनदल्लि प्रकरण इद्रे हिडियोदरल्लि बहुत एक्सपर्ट जनरन्न एक्सपर्ट एक्सपर्ट सद्यक्के यारिरलिक्के साध्य इल्ल एक्सपर्ट पोलीस आयुक्तरिगे वार आदरू कूड अदु तनिखे माडि अदन्न कंडुहिडियक्के आगिल्ल एक्सपर्ट पोलीस आयुक्तरिगे सामाजिक जालतानद तप्पुगळन्नु कंडु हुडुकुवल्लि बहळ निश्चिम बुद्धिवंत परिणितरु इदन्न पत्ते माडोदल्लि अवरिगे कष्ट आगलिक्किल्ल अंत
ಒಂದು ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಈ ಬಿಜೆಪಿಯವರು ಏನಾದ್ರೂ ತಪ್ಪು ಮಾಡಿದ್ರೆ ಇದಕ್ಕೆ ಪರೋಕ್ಷವಾಗಿ ವಿಪಕ್ಷದವರು ಕಾರಣ ಅಂತ ಹೇಳುವಂತ ರೀತಿಯಲ್ಲಿ ಅಂದ್ರೆ ಈ ಧ್ವನಿ ಕಾಂಗ್ರೆಸ್ ಅವರು ಮಾಡಿಸಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಕೈವಾಡ ಇದೆ ಅಂತ ಕೂಡ ಮಾತುಗಳು ಬಂತು. ಅದರಿಂದಾಗಿ ತನಿಖೆ ಆಗುವುದು ಒಳ್ಳೇದೇ, ತನಿಖೆ ಆಗ್ಬೇಕಾಗಿದೆ ವಿಚಾರ ಕೂಡ. ಆದ್ರೆ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ, ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಆರೋಪ ಬಂದಾಗ ತನಿಖೆ ಅಂತ ಮಾಡಿ ನನಗೆ ಗೊತ್ತಿಲ್ಲ. ನಮ್ಮ ಯುಪಿಎ ಸರ್ಕಾರ ಇದ್ದಾಗ ದೇಶದ ಅನೇಕ ವಿಷಯದ ಬಗ್ಗೆ ತನಿಖೆ ಆಗ್ಬೇಕು ಅಂತಂದಾಗ ತನಿಖೆ ಮಾಡಿದಂತ ಇತಿಹಾಸ ಇದೆ. ಇವರು ಯಾವುದೇ ರೀತಿ ತನಿಖೆ ಮಾಡುವಂತ ಒಂದು ಪ್ರಸಂಗವೇ ಇಲ್ಲ. ಅನೇಕ ವಿಷಯಗಳನ್ನು ನಾವು ಉಲ್ಲೇಖ ಮಾಡಿದ್ದೆ. ಈಗ ಶಶಿಕಲಾ ಜೊಲ್ಲೆ ಅವರು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳು. ಅವರು ಮಕ್ಕಳೇ ಕೊಡುವಂತ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಅಂಗನವಾಡಿ ಅಂತ ಅದು ಪರಿಕಲ್ಪನೆ ತಂದವರು ಇಂದಿರಾ ಗಾಂಧಿ ಅವರು. ಎಲ್ಲಾ ತಾಲೂಕಲ್ಲಿ ಅಂಗನವಾಡಿ ಇರಲಿಲ್ಲ, ಹಂತ ಹಂತವಾಗಿ ಅಂಗನವಾಡಿಗಳು ಬಂತು. ಅವರು ಟೀಚರ್ಗಳಲ್ಲ, ಅವರು ಅಂಗನವಾಡಿ ಕಾರ್ಯಕರ್ತೆಯವರು ಅಲ್ಲಿ ಕೆಲಸ ಮಾಡು. ಅವರು ಪೂರ್ವ ಪ್ರಾಥಮಿಕ ಅಂಗನವಾಡಿ ಅಂದ್ರೆ ಪೌಷ್ಟಿಕ ಆಹಾರ ಕೊಡ್ತಕ್ಕಂತ ಕೇಂದ್ರ. ಆ ಪೌಷ್ಟಿಕ ಆಹಾರ ಕೊಡ್ತಕ್ಕ ಕೇಂದ್ರದ ಮಗುವಿಗೆ, ಹೊಟ್ಟೆಯಲ್ಲಿದ್ದ ಗರ್ಭಾವಸ್ಥೆಯಲ್ಲಿದ್ದ ಮಗುವಿಗೆ ಕೂಡ ಕೊಡುವಂತ ಪೌಷ್ಟಿಕ ಆಹಾರ ಇದೆ, ಮತ್ತೆ ಸಣ್ಣ ಮಕ್ಕಳಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರ ಎಲ್ಲ ಇದೆ. ಈ ಪೌಷ್ಟಿಕ ಆಹಾರ ಮಕ್ಕಳಿಗೆ ಕೊಡ್ತಕ್ಕ ಪೌಷ್ಟಿಕ ಆಹಾರದಲ್ಲಿ ತಿನ್ನುವಂತವ್ರು ಬಹುಶಃ ಅದು ಕೂಡ ಒಂದು ರೀತಿ ತನಿಖೆ ಆಗ್ಬೇಕು ಅಂತ ಹೇಳುವಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟ. ಇದು ನಮ್ಮ ಸರ್ಕಾರ ಇದ್ದಾಗ ಮೊಟ್ಟೆ ಕೊಡುವಂತ ಕಾರ್ಯಕ್ರಮ, ಹಾಲು ಕೊಡ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಕ್ಕಂಥದ್ದು, ಅಂಗನವಾಡಿ ಪರಿಕಲ್ಪನೆ ಅದು ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪರಿಕಲ್ಪನೆ. ಇವತ್ತು ಬಡವರಿಗೆ ಬೇಕಾದಂತ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಇರ್ಬೋದು, ಯಾವುದೇ ಇವತ್ತು ಗರ್ಭಿಣಿಯವರ ಆರೈಕೆ ಮಾಡತಕ್ಕಂಥ ಕಾರ್ಯಕ್ರಮ ಏನೆಲ್ಲ ಬಂದಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮ. ಇವತ್ತು ಅದರ ತನಿಖೆ ಕೂಡ ಆಗ್ಬೇಕು ಅಂತೇಳಿ ನಾನು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ನೀವು ಪತ್ರಕರ್ತರು, ಇನ್ನೊಂದು ಮುಖ್ಯವಾದ ವಿಚಾರ, ದೇಶದ ಒಂದು ಪ್ರಮುಖ ಪತ್ರಿಕೆಯಾದಂತ ದೈನಿಕ ಭಾಸ್ಕರ್ ಮತ್ತು ಭಾರತ ಸಮಾಚಾರ ಇವರು ಸರ್ಕಾರದ ವೈಫಲ್ಯದ ಬಗ್ಗೆ ಇವತ್ತು ನಾಲ್ಕನೇ ಅಂಗವಾದ ಪತ್ರಿಕೆ ಏನಾದರೂ ತಪ್ಪುಗಳಿದ್ರೆ ವಿರೋಧ ಪಕ್ಷ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಪತ್ರಿಕೆ ಮಾಡಬೇಕು ಅಂತೇಳಿ ಒಂದು ಮಾತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ನಾಲ್ಕನೇ ಪ್ರಮುಖ ಅಂಗ ಪತ್ರಿಕೆ ಅಂತ. ಪತ್ರಿಕೆ ಇವತ್ತು ಶವ ನದಿಯಲ್ಲಿ ಹೋಗಿರ್ತಕ್ಕಂಥ ಇನ್ನೊಂದು ವಿಚಾರ ಇರ್ಬೋದು. ಅದನ್ನ ಅವರ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ಅವರೆಲ್ಲ ಕಚೇರಿಗೆ ಇಡಿ ಬಯಲಾಗಿ, ಇದು ಪತ್ರಿಕೆಯ ಮೇಲೆ ನಡೀತಕ್ಕಂಥ ಸವಾಲು. ಯಾಕೆ ಯಾರು ಮಾತಾಡಬಾರದು ಅಂತೇಳಿ, ಅವರ ಪರವಾಗಿ ಮಾತಾಡೋರು ಮಾತ್ರ ಮಾತಾಡಬೇಕು. ಇದು ಪತ್ರಕರ್ತರಾದ ತಾವುಗಳಿದನ್ನ ಒಂದು ವಿಶೇಷವಾಗಿ ಯೋಚನೆ ಮಾಡಬೇಕಾದ ವಿಷಯ. ಪೆಗಾಸಸ್ ನ ಬಗ್ಗೆ ಕೂಡ ಇವತ್ತು ಏನು ಗೂಢಾಚರ್ಯೆ, ಅದನ್ನ ದೇಶದ್ರೋಹಿಗಳಿಗೆ ಅದನ್ನ ಕಂಡುಹಿಡತಕ್ಕಂತ ಒಂದು ಅದು ಇಸ್ರೇಲ್ನವರು ತನಿಖೆಗೆ ಮಾಡಲಿಕ್ಕೆ ಇಲ್ಲಿ ಭಾರತದಲ್ಲಿ ಅದು ದುರ್ಬಲಕೆ ಆಗಿದೆ ಎನ್ನುವಂತ ನಮಗೆ ಬೇಕಾಗಿರ್ತಕ್ಕಂಥದ್ದು ತನಿಖೆ. ಬೋಫೋರ್ಸ್ ನ ಬಗ್ಗೆ ಜನರು ದೊಡ್ಡ ಮಟ್ಟದ ಅದರಲ್ಲಿ ತಪ್ಪು ಆಗಿದೆ ಅಂತ ಹೇಳುವಾಗ ಕಾಂಗ್ರೆಸ್ ಯುಪಿಎ ಸರ್ಕಾರ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಒಪ್ಪಿಸಿದ್ದಾರೆ.
ಪ್ರತಿಯೊಂದು ಪ್ರಕರಣವನ್ನ ನಮ್ಮ ಗಮನಕ್ಕೆ ಪ್ರತಿಯೊಂದು ಪ್ರಕರಣವನ್ನ ಯುಪಿ ಸರ್ಕಾರ ತನಿಖೆಗೆ ಒಳಪಡಿಸಿದೆ ತಪ್ಪಿತಸ್ಥರ ಒಂದು ಕಂಡುಬಂದಲ್ಲಿ ಅವರ ಮೇಲೆ ಕ್ರಮವನ್ನ ಮಾಡತಕ್ಕಂತದ್ದು ಕೂಡ ಮಾಡಿದೆ ತನಿಖೆ ಆಗದಿದ್ದರೆ ಅದು ಯುದ್ಧದ ಟ್ಯಾಂಕರ್ ರಫೇಲ್ ಯುದ್ಧ ವಿಮಾನದಾಗಿ ಅದು ಕೂಡ ಯುದ್ಧದ ಟ್ಯಾಂಕರ್ ಅದನ್ನ ತನಿಖೆ ಮಾಡಬೇಕು ಅಂತ ತನಿಖೆ ಮಾಡಿದ್ದಾರೆ ಹಾಗೆ ರಫೇಲ್ ಅನ್ನು ತನಿಖೆ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ ತನಿಖೆ ಮಾಡೋದಿಲ್ಲ ತನಿಖೆ ಮಾಡೋದಿಲ್ಲ ಪ್ರಾಣತರ ತನಿಖೆ ಮಾಡಲಿಕ್ಕೆ ತಯಾರಿದ್ದಾರೆ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಆದರೆ ನಿಮ್ಮಲ್ಲಿ ನಾನು ಹೇಳ್ತೀನಿ ಯುಪಿಎ ಸರ್ಕಾರ 7 ವರ್ಷ ಆಯ್ತು ಒಂದೇ ಒಂದು ಆರೋಪಗಳನ್ನು ತನಿಖೆ ಮಾಡದಂತ ಒಂದು ಸರ್ಕಾರ ಇದ್ರೆ ಅದು ಮಂಡ ಸರ್ಕಾರ ರಾಜ್ಯದಲ್ಲಿ ಕೂಡ ಆಗಿ ನಮ್ಮ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಬಿಜೆಪಿ ಎನ್ಡಿಎ ಸರ್ಕಾರ ಇದ್ದಾಗ 7 ಸಿಬಿಐ ತನಿಖೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದ ಆದರೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಯುಪಿಎ ಸರ್ಕಾರ ಒಂದೇ ಒಂದು ಕೊಟ್ಟಿಲ್ಲ ಯಾಕೆಂದ್ರೆ ಯುಪಿಎ ಸರ್ಕಾರ ಇದೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಇದೇ ಯಡಿಯೂರಪ್ಪನವರು ಹೇಳಿದ್ದಾರೆ ಆದ್ದರಿಂದ ನಾವು ಇವತ್ತು ತನಿಖೆ ಮಾಡೋದಿಲ್ಲ ಯಾವುದನ್ನು ಕೂಡ ತನಿಖೆ ಮಾಡಬೇಕು ಜೊಲ್ಲೆ ಪ್ರಕರಣ ಇರಬಹುದು ಪ್ರತಿಯೊಂದು ಪ್ರಕರಣ ನಾನು ಈಗ ಹೇಳಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ನಾನೊಬ್ಬ ಇಲ್ಲಿ ಒಬ್ಬ ಜಿಲ್ಲೆಯ ಒಬ್ಬ ಸಾಮಾಜಿಕ ಬದಿಗಳಿರತಕ್ಕಂಥ ವ್ಯಕ್ತಿಯಾಗಿ ನಾನು ತಮ್ಮ ಮೂಲಕ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ನಿಮ್ಗೆಲ್ಲರೂ ಪತ್ರಕರ್ತರಿಗೆ ಗೊತ್ತಿದೆ ಅವರ ವ್ಯಂಗ್ಯ ನಗು ಉಂಟಲ್ಲ ಅದು ಯಾರಿಗೆ ಮಾಡ್ಲಿಕ್ಕೆ ಆಗೋದು ನಾನು ಮೊನ್ನೆ ಹೇಳಿದ್ದೇನೆ ಆದ್ದರಿಂದಾಗಿ ಯುಪಿಎ ಸರ್ಕಾರ ಇದ್ದಾಗ ಬಿಜೆಪಿ ಪ್ರತಿಪಕ್ಷದಲ್ಲಿ ಇತ್ತು ಜನಸಂಘಟನೆ ಮಾಡಿತ್ತು ಯಾವುದೇ ವಿರುದ್ಧ ಹೋರಾಟ ಮಾಡಿತ್ತು ದೊಡ್ಡ ಮಟ್ಟದಲ್ಲಿ ಅದು ಯುಪಿಎ ಸರ್ಕಾರ ಒಮ್ಮೆಲೆ ತನಿಖೆ ಕೊಡಲಿಲ್ಲ ಪ್ರತಿಪಕ್ಷದ ಹೋರಾಟವನ್ನು ನೋಡಿ ತನಿಖೆಗೆ ಆದೇಶ ಮಾಡಿತ್ತು ಆ ರೀತಿಯಲ್ಲಿ ನಿಮ್ಮ ಹೋರಾಟ ಸ್ವಲ್ಪ ವೈಫಲ್ಯ ನೋಡಿ ಒಂದು ವಿಷಯ ರೈತರ ಒಂದು ಚಳುವಳಿಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಿ ಪಕ್ಷಾತೀತವಾದಂತಹ ಚಳುವಳಿ ಅದು ಎಷ್ಟು ಸಮಯ ಆಯಿತು ಇದೇ ಟಿಕಾಯತ್ ನ ತಂದೆ ಅವರು ಚಳುವಳಿಯನ್ನು ಪ್ರಾರಂಭ ಮಾಡುವಾಗ ನಮ್ಮ ಕೇಂದ್ರ ಸರ್ಕಾರ ಅವರನ್ನ ಕರೆದು ಮಾತಾಡಿಸಿ ಯಾವುದಾದ್ರೂ ಒಂದು ಸಮಾಧಾನ ಮಾಡಿ ಅವರಿಗೆ ಸಮಜಾಯಿಷಿ ಮಾಡಿ ಚಳುವಳಿಯನ್ನ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಳುವಳಿ ನಿಲ್ಲಿಸಿದ್ದಾರೆ ಇವತ್ತು ಇವರನ್ನು ನಾವು ಮುಕ್ತವಾಗಿ ಮಾತುಕತೆಗೆ ತಯಾರಿದ್ದೇವೆ ಅಂತ ಹೇಳುವುದು ಕರೆಯುವುದು ವಾಪಸ್ ಕಳಿಸಿದೆ ಆದ್ದರಿಂದ ಹೋರಾಟ ಯಾವ ಹೋರಾಟದಿಂದ ಆಗಿದೆ ಅಂತ ಹೇಳಿದ್ರೆ ಈ ಹೋರಾಟಗಳು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಆಗಿದೆ ಇವತ್ತೇನು ಹೇಳ್ತಾರೆ ಲೋಕಸಭೆಯಲ್ಲಿ ಮಾತಾಡದಿದ್ರೆ ಲೋಕಸಭೆ ನಡೆಸಲಿಕ್ಕೆ ಬಿಡುದಿಲ್ಲ ಅಂತ ಬರ್ತದೆ ಪೆಗಾಸಸ್ ಅನ್ನುವಂತ ವಿಷಯ ಉಂಟಲ್ಲ ಅದು ಸಣ್ಣ ವಿಷಯ ಅಲ್ಲ ಇವತ್ತು ಬೇರೆ ದೇಶ ಇಲ್ಲಿ ಮಾತ್ರ ಇದರ ವಿರುದ್ಧ ಪ್ರತಿಭಟನೆ ಆಗ್ತಾ ಇಲ್ಲ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಇವತ್ತು ಇಸ್ರೇಲ್ ತಮ್ಮ ದೇಶದಲ್ಲಿ ಇದರ ತನಿಖೆಗೆ ಒಳಪಡಿಸತಕ್ಕಂತ ಕೆಲಸ ಇವತ್ತು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುರ್ಬಲಕೆ ಆಗಿದೆ ಇದು ಗಮನಕ್ಕೆ ಬಂದಾಗ ಸ್ವಯಂ ಪ್ರೇರಿತವಾಗಿ ಒಂದು ಸರ್ಕಾರ ಒಂದು ಸಜೀವ ಸರ್ಕಾರ ಜೀವಂತ ಇರತಕ್ಕಂತ ಸರ್ಕಾರ ಅದು ತನಿಖೆ ತೆಗೆದುಕೊಳ್ಳುವುದು ಜೀವಂತ ಸರ್ಕಾರ ಅನಿಲ್ ಅಂಬಾನಿ ಏನು ಎಕ್ಸ್ಪರ್ಟ್ ಅಲ್ಲ ರಫೇಲ್ ಯುದ್ಧ ವಿಮಾನ ತಯಾರು ಮಾಡಲಿಕ್ಕೆ ನಮ್ಮ ಸರ್ಕಾರದ HAL ಕಂಪನಿ ಇತ್ತು ಅದನ್ನು ಬಿಟ್ಟು ಒಬ್ಬ ಅವನು ಮುಕೇಶ್ ಅಂಬಾನಿ ಬೇಕಾದಷ್ಟು ಇದ್ದವನು ಇವನು ಸ್ವಲ್ಪ ದಿವಾಲಿಯ ಹಂತಕ್ಕೆ ಬಂದಿದ್ದವನು ಅವನಿಗೆ ಕೊಡಬೇಕಾದ್ರೆ ಅದಕ್ಕೆ ಏನು ಅರ್ಥ ಇದೆ ಇವತ್ತು ನಾನು ನಿಮ್ ತಾವು ಪ್ರಶ್ನೆಗೆ ನಾನು ಉತ್ತರ ನೋಡಿ ಹೋರಾಟ ಮಾಡುತ್ತೇವೆ ಹೋರಾಟ ಕೇವಲ ನಾನು ಹೇಳಿದೆ ವಿಪಕ್ಷ ಮಾಡದೇ ಇರತಕ್ಕಂಥ ಕೆಲಸವನ್ನ ಬಹುಶಃ ಪತ್ರಿಕೆ ಮಾಡಬೇಕು ಅಂತ
ಇವತ್ತು ಬೋಫೋರ್ಸ್ ಹಗರಣ ಬಂದಾಗ ದೇಶದ ಪ್ರಮುಖ ಪತ್ರಿಕೆ ಒಂದು ಬಹಳ ದೊಡ್ಡ ಮಟ್ಟದ ಶಬ್ದನ ಮಾಡಿತು ಅರುಣ್ ಶೌರಿ ಅವರು ಇದನ್ನ ಹೇಳ್ತಿದ್ದಾರೆ ಕಡೆಗೆ ಅವರು ಹೇಳ್ತಾರೆ ನಮ್ಮ ಧ್ವನಿ ಈಗ ಕೇಳಿಸ್ತಾ ಇಲ್ಲ ಯಾರಿಗೂ ಅವರು ಅರುಣ್ ಶೌರಿ ಅವರೇ ಒಪ್ಪಿಕೊಂಡರು ಅವರು ದೇಶ ತನಿಖೆಗೆ ಕಾರಣ ಆಗಿದೆ ಆದರೆ ಇವತ್ತು ನನಗೆ ಮಾತಾಡಿದ್ರು ಕೂಡ ನನ್ನ ಧ್ವನಿ ಎಲ್ಲಿಗೂ ಮುಟ್ಟೋದಿಲ್ಲ ಅಂತ ಹೇಳಿ ಪ್ರತಿಪಕ್ಷದ ಕಿವಿ ಕೊಡೋದಿಲ್ಲ ಅಂತ ಹೇಳಿ ಅವರಿಗೆ ಅವರು ಬಾಯಿದ್ದು ಮೂಗರಾಗಿದ್ದಾರೆ ಕಿವಿ ಇದ್ದು ಕಿವಿಡರಾಗಿದ್ದಾರೆ ಕಣ್ಣಿದ್ದು ಕೂಡರಾಗಿದ್ದಾರೆ ಅವರ ಅಧಿಕಾರ ಒಂದೇ ಇಷ್ಟು ದೇಶದಲ್ಲಿ ಕೊರೋನಾ ವೈರಸ್ ನಲ್ಲಿ ಬಾಧಿತರಾದಾಗ ಇವರು ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಎಷ್ಟು ಮೀಟಿಂಗ್ ಮಾಡಿದ್ರು ಈ ದೇಶ ಪ್ರಧಾನಮಂತ್ರಿಯವರು ಹೇಳಬಹುದು ಅವರು ಪ್ರಧಾನಮಂತ್ರಿ ಪ್ರಚಾರಕ್ಕೆ ಹೋಗಬಾರ್ದು ಅಂತ ಹೌದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿಲ್ವಾ ಎಷ್ಟು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗಿದ್ದಾರೆ ಸರ್ಕಾರ ಅಧಿಕಾರ ಸ್ಥಾನವನ್ನು ಇಟ್ಕೊಂಡು ಅವರು ದೇಶದ ಆಡಳಿತ ವ್ಯವಸ್ಥೆ ಬಗ್ಗೆ ಹೆಚ್ಚು ಗಮನ ಕೊಟ್ಟವರು ಇವರ ಆಡಳಿತ ವ್ಯವಸ್ಥೆ ಬಗ್ಗೆ ಗಮನ ಕೊಡುವುದಿಲ್ಲ ಇವರು ಅಧಿಕಾರ ಬೇಕು ಇವರಿಗೆ ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಭಾವನಾತ್ಮಕವಾಗಿ ಜನರನ್ನು ಮರಳು ಮಾಡತಕ್ಕಂತ ಕೆಲಸವನ್ನ ಪ್ರತಿಯೊಂದು ಸಂದರ್ಭದಲ್ಲಿ ಮಾಡ್ತಾರೆ ಏನಾದರೂ ಒಂದು ವಿಷಯಗಳಿರ್ತಾರೆ ಭಾವನಾತ್ಮಕದ ವಿಚಾರ ಒಂದು ನೈಜ ಸ್ಥಿತಿ ಬಂದಾಗ ಉದಾಹರಣೆಗಳು ನಿಮಗೆ ಗೊತ್ತಿದೆ ಯಾವ ಭಾವನಾತ್ಮಕದ ವಿಚಾರಗಳಲ್ಲಿ ಇರ್ತಾರೆ ಅಂತೇಳಿ ಪ್ರತಿ ಸಂದರ್ಭದಲ್ಲಿ ಯಾವುದೋ ವಿಷಯ ಚರ್ಚೆಗೆ ಬಂದಾಗ ಅದನ್ನು ಬಿಟ್ಟು ಇನ್ನೊಂದು ವಿಷಯವನ್ನು ಮುಂದಕ್ಕೆ ತರ್ತಾರೆ ಡೈವರ್ಟ್ ಮಾಡು ವಿಷಯಾಂತರ ಮಾಡುವಂತ ಒಂದು ಕೆಲಸ ಇವತ್ತು ನಾನು ಅದನ್ನು ಹೇಳುವುದಿಲ್ಲ ತಾವು ಬುದ್ಧಿಜೀವಿಗಳಿದ್ದೀರಿ ಅಂತ ನಾನು ನಿಮ್ಮಲ್ಲಿ ಮಾತಾಡ್ತೇನೆ ನೀವು ತಿಳುವಳಿಕೆ ಇದೆ ಅಂತ ನಾನು ಮಾತಾಡ್ತಿದ್ದೇನೆ ಎಲ್ಲ ವಿಷಯಗಳು ವಿಷಯಾಂತರ ಮಾಡ್ತಾರೆ